ಶುಭೋದಯ ಮಕ್ಕಳೇ, ಇವತ್ತಿನ ಕನ್ನಡ ತರಗತಿಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕನ್ನಡ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಓ ಸ್ವರವನ್ನು ಹೇಗೆ ಬರೆಯುವುದು ಮತ್ತು ಓ ಇಂದ ಶುರುವಾಗುವಂತಹ ಶಬ್ದಗಳನ್ನು ಕಲಿಯೋಣ. ಮಕ್ಕಳೇ, ಇಲ್ಲಿ ಮೊದಲನೆಯದಾಗಿ ವೃತ್ತ, ಮೇಲ್ಮುಖ ವಕ್ರರೇಖೆ, ಮತ್ತೊಂದು ಮೇಲ್ಮುಖ ವಕ್ರರೇಖೆ ಬರೆದು ಓ ಅನ್ನು ಪೂರ್ಣಗೊಳಿಸಬೇಕು. ಓ ಇಂದ ಶುರುವಾಗುವಂತಹ ಶಬ್ದಗಳು: ಒಂದು, ಒಂಟೆ. ಓ ಇಂದ ಒಂದು, ಓ ಇಂದ ಒಂಟೆ. ಮಕ್ಕಳೇ, ಓ ಅನ್ನು ಹೇಗೆ ಬರೆಯುವುದು ಎನ್ನುವುದನ್ನು ಇನ್ನೊಂದು ಸಲ ನೋಡೋಣ. ವೃತ್ತ, ಮೇಲ್ಮುಖ ವಕ್ರರೇಖೆ, ನಂತರ ಮತ್ತೊಂದು ಮೇಲ್ಮುಖ ವಕ್ರರೇಖೆ ಬರೆದು ಓ ಅನ್ನು ಪೂರ್ಣಗೊಳಿಸಬೇಕು. ಈ ಭಾಗವನ್ನು ನೀವು ನಿಮ್ಮ ತರಗತಿಯಲ್ಲಿ ಪೂರ್ಣಗೊಳಿಸುತ್ತೀರಿ ಮತ್ತು ಉಳಿದಿರುವ ಈ ಭಾಗವನ್ನು ನೀವು ನಿಮ್ಮ ಮನೆಯಲ್ಲಿ ಪೂರ್ಣಗೊಳಿಸಬೇಕು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಅಕ್ಷರವನ್ನು ಕಲಿಯೋಣ. ಅಲ್ಲಿಯವರೆಗೂ ನಮಸ್ಕಾರ.